ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಕಾಂಗ್ರೆಸ್ಗೆ ಸೇರ್ತಾರೆ ಎನ್ನುವ ಸುದ್ದಿಗಳು ಹರಿದಾಡ್ತಾ ಇದೆ. ಕಳೆದ MLC ಚುನಾವಣೆಯ ಸಂದರ್ಭ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಜಯಪ್ರಕಾಶ್ ಹೆಗ್ಡೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಎದುರಿಸಿದ್ರು. ಆದರೆ ಇದೀಗ ಮತ್ತೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಬೇಕೆನ್ನುವಂತಹ ಕಾರ್ಯಕರ್ತರ ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಕಾಂಗ್ರೆಸ್ಗೆ ಬರಬೇಕನ್ನೋದು ಉಡುಪಿಯ ಕಾಂಗ್ರೆಸ್ ಕಾರ್ಯಕರ್ತರ ಆಗ್ರಹ. ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ತಮ್ಮ ಪ್ರತಿಕ್ರಿಯೆ ಏನು ಸರ್? ಅಲ್ಲ, ಉಡುಪಿದಲ್ಲ, ಚಿಕ್ಕಮಗಳೂರಿದಲ್ವಾ? ಅಲ್ಲ, ಜಯರಾಮ್ ರಮೇಶ್ ಅವರು ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಲ್ಲಿ ಮಾನ್ಯ ಜಯರಾಮ್ ರಮೇಶ್ ಅವರು ಹೋದಾಗ ಎಲ್ಲ ಬ್ಲಾಕ್ ನಲ್ಲಿ ಹೇಳಿದ್ರು ಅಂತ ನನಗೆ ಅಲ್ಲಿಂದ ಸುದ್ದಿ ಬಂತು. ಓಕೆ. ಇವನ್ ಜಯರಾಮ್ ರಮೇಶ್ ಅವರು ಅಲ್ಲಿ ಪ್ರೆಸ್ ಮೀಟ್ ಮಾಡಿದಂತದ್ದು ಅಲ್ಲಿ. ಸೊ ತಮ್ಮ ಅಭಿಮತ ಅಭಿಪ್ರಾಯ ಯಾವ ರೀತಿ ಆಗಿದೆ ಜಯಪ್ರಕಾಶ್ ಹೆಗ್ಡೆ ಅವರೇ? ಅಲ್ಲ, ನನಗೆ ಅದು ಸುದ್ದಿ ಮಾತ್ರ ಬಿಟ್ಟು ನಾನು ಅವರು ಜಯರಾಮ್ ರಮೇಶ್ ಅವ್ರ ಹತ್ರ ಇನ್ನು ಮಾತಾಡ್ಲಿಲ್ಲ. ಮೊನ್ನೆ ಒಂದ್ಸಲಿ ಫೋನ್ ಮಾಡಿದ್ದು, ಬೆಂಗಳೂರಿಗೆ ಬಂದಾಗ ಸಿಗ್ತೇನೆ ಅಂತ ಹೇಳಿದ್ರೆ ಸಿಗ್ತೇನೆ ಅಂತ ಹೇಳಿದೆ ನಾನು. ಏನು ಚರ್ಚೆ ಆಗ್ಲಿಲ್ಲ ಇನ್ನು ಅದ್ರ ಬಗ್ಗೆ. ಒಂದಷ್ಟು ಕಾರ್ಯಕರ್ತರು ಜಿಲ್ಲಾ ಸಮಿತಿಯವರು ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ನಾನು ಒಬ್ಬನೇ ತೀರ್ಮಾನ ತಗೊಳ್ಳಿಕ್ ಆಗುದಿಲ್ಲ, ನನ್ನೊಟ್ಟಿಗಿದ್ದವರದೆಲ್ಲ ಚರ್ಚೆ ಮಾಡ್ಬೇಕಾಗ್ತದಲ್ವಾ? ಯಾಕಂದ್ರೆ ಅವ್ರು ನನ್ನೊಟ್ಟಿಗೆ ನಿಂತಾಗ ಅವರನ್ನು ಕೇಳದೆ ನಾನು ತೀರ್ಮಾನ ತಗೊಳ್ಳಿಕ್ ಆಗುದಿಲ್ಲ. ಕಾರ್ಯಕರ್ತರ ಒತ್ತಡ ಮತ್ತು ಜಯರಾಮ್ ರಮೇಶ್ ಅವರು ಮಾತುಕತೆ ಮಾಡಿದ್ರೆ ತಾವು ಮತ್ತೆ ಸೇರುವ ಸಾಧ್ಯತೆ ಇದೆ ಅಂತ ಹೇಳಿ? ಗೊತ್ತಿಲ್ಲ, ತೀರ್ಮಾನ ತಗೊಳ್ಳಿಲ್ಲ ಇನ್ನು. ಅಂದ್ರೆ ಯಾಕಂತ ಹೇಳಿದ್ರೆ ಕಳೆದ ಒಂದು ಸಮಯದಲ್ಲಿ ಕಳೆದ MLC ಚುನಾವಣೆ ತಮ್ಗೆ ಆಗಿರುವಂತ ಬೇಸರವನ್ನ ಮತ್ತೆ ಕೂಡ ಇಟ್ಕೊಳ್ತೀರಾ, ಅಥವಾ ಕಾರ್ಯಕರ್ತರ ದೃಷ್ಟಿಯಿಂದ ಪಕ್ಷದ ದೃಷ್ಟಿಯಿಂದ ಮತ್ತೆ ಸೇರ್ಪಡೆ? ಓಕೆ. ಸೊ ತಮ್ಗೆ ಸೇರ್ಪಡೆಗೊಳ್ಳೋದಕ್ಕೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ, ಪಕ್ಷಕ್ಕೆ ಬೇಕಾದ್ರೆ ಕರೆಸಿಕೊಂಡ್ರೆ ಖಂಡಿತ ಸೇರ್ತೀರಾ ಅಂತ? ಆಗುದಿಲ್ಲ, ಅವ್ರ ಹತ್ರ ಚರ್ಚೆ ಮಾಡದೆ. ಯಾಕಂದ್ರೆ ನಮ್ದು ಅನೇಕ ನೋವುಗಳಿದೆ ಮತ್ತೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕು. ಸೊ ತಮ್ಮ ಈಗ ಪಕ್ಷಕ್ಕೆ ಸೇರುದಂತ ಹೇಳಿದ್ರೆ ಬ್ಲೈಂಡ್ ಆಗಿ ಸೇರ್ಲಿಕ್ಕೆ ಆಗುದಿಲ್ಲ. ಹಿಂದೆ ಬ್ಲೈಂಡ್ ಆಗಿ ಸೇರಿದ್ದೆ, ಇನ್ನು ಮುಂದೆ ಮುಂದೇನು ಅಂತ ಆಗ್ಬೇಕಾಗ್ತದಲ್ವಾ? ಸೊ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ತಮ್ಮ ಒಂದಷ್ಟು ಆಗ್ರಹಗಳನ್ನ ಹೈಕಮಾಂಡ್ ಮುಂದೆ ಇಡ್ತೀರಾ, ಅದಕ್ಕೂ ಕೂಡ ಅವರು ಮಣಿದ್ರೆ ಖಂಡಿತವಾಗ್ಲೂ ತಾವು ಮತ್ತೆ ಸೇರ್ಪಡೆಗೊಳ್ತೀರಾ? ನನಗೆ ಹೈಕಮಾಂಡ್ ಬಗ್ಗೆ, ಹೌದು, ಹೈಕಮಾಂಡ್ ಯಾರು ಅಂತ ಯಾರ ಹತ್ರ ಚರ್ಚೆ ಮಾಡುದಂತ ಇನ್ನು ಗೊತ್ತಿಲ್ಲ ನನಗೆ. ಓಕೆ ಓಕೆ. ಸೊ ಯಾರು ಕರೆದು ಮಾತಾಡ್ತಾರೋ ಅವ್ರ ಹತ್ರ ಮಾತಾಡ್ತೀನಿ ನಾನು. ಸೊ ಒಂದಷ್ಟು ನೋವುಗಳನ್ನ ಹೇಳ್ಕೊಳ್ಲಿಕ್ಕೆ ಒಂದು ಅವಕಾಶ ಬೇಕಲ್ವಾ? ಹೌದು ಸರ್. ಸೊ ತಮ್ಮ ನೋವುಗಳನ್ನ ಆಲಿಸುವ ಮನಸ್ಸು ಕೂಡ ಅವರಿಗೆ ಬೇಕು. ನನ್ನನ್ನು ಯಾಕೆ ಉಚ್ಚಾಟನೆ ಮಾಡಿದ್ರು ಅನ್ನುವಂಥದ್ದು ನನಗಿನ್ನು ಗೊತ್ತಿಲ್ಲ. ಓಕೆ. ಸೊ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಮತ್ತು ಅವರು ಉತ್ಸಾಹಕರಾಗಿದ್ರೆ ತಾವು ಮತ್ತೆ ಸೇರ್ತೀರಾ ಖಂಡಿತ? ನೋಡು, ತೀರ್ಮಾನ ತಗೊಳ್ಳಿಕ್ಕೆ ಎಲ್ಲರೂ ನನ್ನೊಟ್ಟಿಗಿದ್ದ ಸ್ನೇಹಿತರನ್ನೆಲ್ಲ ಚರ್ಚೆ ಮಾಡಬೇಕಾಗ್ತದೆ. ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಜಯಪ್ರಕಾಶ್ ಹೆಗ್ಡೆ ಅವರೇ. ತಾವೇ ಸ್ವತಃ ದೈಜುವಾಳ್ ವಾಹಿನಿ ಜೊತೆ ಮಾತನಾಡಿ ಒಂದಷ್ಟು ಸ್ಪಷ್ಟನೆಯನ್ನ ನೀಡಿದ್ದೀರಾ, ತಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ.